ಓದೋದಕ್ಕೆ ಪೆನ್ನು ತಗೊಳಕ್ಕೆ ಬುಕ್ಸ್ ಬ್ಯಾಗ್ ತಗೊಳಕ್ಕೆ ಅನುಕೂಲ ಆಗುತ್ತೆ. ಅವ್ರ ವಿಡಿಯೋಸ್ ಎಲ್ಲ ನೋಡಿದ್ರಾ? ಹಾ, ನೋಡಿದಿ. ಅವ್ರು ಏನು ಅಂತಾರೆ? ಈ ಪಾಠಗಳೆಲ್ಲ ಚೆನ್ನಾಗಿ ಮಾಡ್ತಾರೆ, ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ತಿದ್ದಾರೆ, ಇನ್ನೂ ಜಾಸ್ತಿ ಅನುಕೂಲಗಳೆಲ್ಲ ಮಾಡ್ತಿದ್ದಾರೆ. ಇದು ಬಡವರಿಗೆ ಸಹಾಯ ಮಾಡೋ ಥರ ಅನಿಸುತ್ತೆ. ಈ ಕೊಟ್ಟಿರೋ ಹಣದಲ್ಲಿ ನಾವು ಇನ್ನೂ ಹೆಚ್ಚೆಚ್ಚಾಗಿ ಓದಿ ಹೆಚ್ಚು ಅಂಕಗಳನ್ನು ಗಳಿಸಬೇಕೆಂದು ಅನಿಸುತ್ತೆ. ಏನು ತಗೊಂತೀರ ಅದರಲ್ಲಿ? ನಮಗೆ ಓದೋದಕ್ಕೆ ಬೇಕಾದಂಥ ಎಲ್ಲ ಅಗತ್ಯಗಳನ್ನು, ಪೆನ್ ಆಗಲಿ ಪುಸ್ತಕ ಆಗಲಿ ಎಲ್ಲ ನಾವು ತಗೊತೀವಿ. ಅವರು ಮಾಡಿರೋ ಪಾಠ ಇನ್ನೂ ಹೆಚ್ಚೆಚ್ಚಾಗಿ ಜ್ಞಾನವನ್ನು ಕೊಡುತ್ತದೆ. ನಮ್ಮ ಶಾಲೆಗೂ ಬಂದು ಕೂಡ ಪಾಠವನ್ನು ಮಾಡಬೇಕೆಂದು ಅವರಲ್ಲಿ ಕೋರುತ್ತಿದ್ದೇವೆ. ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ಮಾರ್ಕ್ಸನ್ನು ತೆಗಿಬೇಕು, ಈ ಜಿಲ್ಲೆಗೆ ಒಳ್ಳೆಯ ಹೆಸರು ತರಬೇಕಂತ ಪ್ರದೀಪ್ ಈಶ್ವರ್ ಅವರು ನಮಗೆ ಎಸ್ ಎಲ್ ಸಿ ಅವರಿಗೆ ಹಣವನ್ನು ಕೊಟ್ಟು ಸಹಾಯ ಮಾಡಿ. ಬುಕ್ಕು, ಪೆನ್ನು, ಬ್ಯಾಗು, ನೋಟ್ಸ್ ಬುಕ್ಸ್ ಅವರು ಮಕ್ಕಳಿಗೆ ಪಾಠ ಮಾಡ್ತಾವ್ರೆ. ನಮಗೂ ನಮ್ಮ ಶಾಲೆಗೂ ಬಂದು ಪಾಠ ಮಾಡಬೇಕು ಅಂತ. ನಾನು ಇದರಿಂದ ಪುಸ್ತಕಗಳು, ಪೆನ್ನುಗಳು ಮತ್ತು ಬುಕ್ಕುಗಳನ್ನು ತೆಗೆದುಕೊಂಡು ನನಗೆ ಬೇಕಾದ ಸಾಮಾನುಗಳನ್ನು ತೆಗೆದುಕೊಂಡು ವಿದ್ಯೆಯನ್ನು ಕಲಿಯುತ್ತೇನೆ. ಬುಕ್ಕು, ಪೆನ್ನೆಲ್ಲ ತಗೊಳ್ಬೋದು, ಕಲರ್ಶಿಪ್ಪಲ್ಲಿ ಬಟ್ಟೆ ಎಲ್ಲ ಒರೆಸ್ಬೋದು. ನಮ್ಮೂರಲ್ಲಿ ರಸ್ತೆಗಳು ಪ್ರಾಬ್ಲಮ್ ಇದೆ, ರಸ್ತೆ ಕೆಡಿಸ್ಬೇಕಂತ ನಾವು ಪ್ರದೀಪ್ ಸರ್ ಅವ್ರನ್ನ ಕೇಳ್ಕೊತಿದ್ದೀವಿ. ನಾವು ಬಡತನದಿಂದ ಬಂದಿರೋ ಮಕ್ಕಳು, ನಮಗಿಲ್ಲಿ ಬುಕ್ಸ್ಗೆ, ಡ್ರಾಯಿಂಗ್ಗೆ, ನಾನು ಮುಂದೆ ಇನ್ನೂ ಓದಬೇಕಂದ್ರೆ ಡಿಕ್ಷನರಿಗೆ, ಇವಕ್ಕೆಲ್ಲ ಅಳವಡಿಸ್ಕೊಳ್ತೀನಿ. ಮುಂದೆ ಶಾಸಕರು ಅವರೇ ಆಗಬೇಕು, ನಮ್ಮ ಆದರ್ಶ ಗುರಿ ಇವ್ರನ್ನೇ ತಗೋಬೇಕು ಆದರ್ಶವಾಗಿ ಅಂತ ನನ್ನ ಆಸೆ. ನಮ್ಮೂರಲ್ಲಿ ಸ್ವಲ್ಪ ಲೈಟುಗಳಿಲ್ಲ, ಅವು ಚರಂಡಿಗಳು ಕೊರತೆ, ಅವೆಲ್ಲ ಮಾಡಿಸಿದ್ರೆ ಸ್ವಲ್ಪ ಚೆನ್ನಾಗಿ, ನಮ್ಮೂರಿಗೆ ಒಂದು ಬಸ್ ಬಿಟ್ಟರೆ ಚೆನ್ನಾಗಿರುತ್ತೆ, ಶಾಲೆಯಲ್ಲಿ ಗಂಡ ನಮಗೆ ಒಂದು ಶೌಚಾಲಯ ಕಟ್ಕೊಟ್ರೆ ಚೆನ್ನಾಗಿರುತ್ತೆ ಅನಿಸ್ತಾ ಇದೆ. ಅಂಕಣ ಇಲ್ಲ, ಅಂಕಣಗಳು ಸ್ವಲ್ಪ ಸ್ಪೋರ್ಟ್ಸ್ಗೆ ಅನುಕೂಲ ಮಾಡಿಕೊಟ್ಟು ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಸ್ವಲ್ಪ ತಗೊಟ್ರೆ ಚೆನ್ನಾಗಿ ಅನಿಸ್ತಾ ಇದೆ. ನಮ್ಮ ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಈಶ್ವರ್ ಸರ್ ಅವರು ನಮಗೆ ಪ್ರೋತ್ಸಾಹ ಧನ ಅನ್ನೋದೇನು ಕೊಟ್ಟವರು, ಅದರಿಂದ ನಾವು ನಮ್ಮ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಂಡು ಪೆನ್ಸು, ಬುಕ್ಸು, ಬ್ಯಾಗ್ಸು ಏನಾದರೂ ಕೊರತೆ ಇದ್ದರೆ ಅದಕ್ಕೆ ಯೂಸ್ ಮಾಡಿಕೊಂಡು ಮತ್ತೆ ಮುಂದೆ ಹೀಗೆ ಓದಬೇಕು ಅಂತ ಸರ್ ಅವ್ರ ವಿಡಿಯೋದಲ್ಲಿ ನೋಡ್ತಾ ಇರ್ತೀವಿ. ನಾವು TV9 ತೋರಿಸ್ತಾ ಇರ್ತಾರೆ, ಅವ್ರನ್ನೇ ನಾವು ಆದರ್ಶಕವಾಗಿ ಇಟ್ಕೊಂಡು ಅವ್ರ ಥರ ನಾವು ಒಳ್ಳೆಯ ಕೆಲಸ ಮಾಡಿಕೊಂಡು ವಿದ್ಯಾವಂತರಾಗಿ ಈ ಪರಿಶ್ರಮ ನೀಟ್ ಅಕಾಡೆಮಿ ಅನ್ನೋದವ್ರು ಏನು ನಡೆಸೋರೆ ಅದರಲ್ಲಿ ನಾವು ಭಾಗವಹಿಸ್ಬೇಕು ಅನ್ನೋ ಒಂದು ಆಸೆ ನಮಗೂ ಇದೆ. ಮತ್ತು ನಮಗೂ ಗುರಿ ಪ್ರದೀಪ್ ಈಶ್ವರ್ ಸರ್ ಅವ್ರನ್ನೇ ಆದರ್ಶವಾಗಿ ಇಟ್ಕೊಂಡು ಒಂದು ಗುರಿ ಸಾಧಿಸಬೇಕು ಅನ್ನೋ ಇದು ನಮಗೂ ಬರ್ತಾ ಇದೆ. ಸ್ಕಾಲರ್ಶಿಪ್ ಕೊಟ್ಟಿರೋದ್ರಿಂದ ತುಂಬ ಸಹಾಯವಾಗುತ್ತಿದೆ. ನಾವು ಬುಕ್ಸು, ಪೆನ್ಸು, ಡ್ರಾಯಿಂಗ್ ಬುಕ್ಸು ಎಲ್ಲ ತಗೊಳೋದಕ್ಕೆ ಸಹಾಯವಾಗುತ್ತಿದೆ. ನಮ್ಮ ಮನೆಯಲ್ಲಿ ತುಂಬ ಬಡವತನ ಆಗಿದೆ, ಮನೆಯಲ್ಲಿ ಏನಾದರೂ ಕೇಳಬೇಕಾದ್ರೆ ದುಡ್ಡಿರಲ್ಲ, ಅದಕ್ಕೆ ಪ್ರದೀಪ್ ಈಶ್ವರ್ ಸರ್ ಅವರು ನಮಗೆ ಹಣ ಕೊಟ್ಟು ತುಂಬ ಸಹಾಯ ಮಾಡಿಕೊಟ್ಟಿದ್ದಾರೆ. ಗುಂಗಿರ್ಲಹಳ್ಳಿಗೆ ಹೋಗ್ಬೇಕಾದ್ರೆ ರೋಡ್ ಚೆನ್ನಾಗಿಲ್ಲ, ಗುರುನಾಯನಹಳ್ಳಿಗೆ ಹೋಗ್ಬೇಕಾದ್ರೆ ರೋಡ್ ಚೆನ್ನಾಗಿರಲಿಲ್ಲ, ಒಂದೇ ಬಸ್ ಬರ್ತಿತ್ತು, 2 ಬಸ್ ಮಾಡಿದ್ದಾರೆ. ತುಂಬ ಬಡತನದಿಂದ ಓದುತ್ತಿದ್ದೇವೆ, ಅದರಿಂದ ನಾವು ಪೆನ್ನು, ಬುಕ್ಕು, ಪೆನ್ಸಿಲು ಅವೆಲ್ಲ ತಗೊಳೋದಕ್ಕೆ ಸಹಾಯ ಆಗುತ್ತಿದೆ. ಮುಂದೆ ಶಾಸಕರಾಗಿ ನಿಲ್ಲಬೇಕೆಂದು ಮುಂದೆ ನಾವು ಕೋರುತ್ತಿದ್ದೇವೆ.